ಪ್ರಸವದ ವೇಳೆ ಬಾಣಂತಿ ಅವಳಿ ಮಕ್ಕಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಲ್ವರನ್ನ ಅಮಾನತು ಮಾಡಲಾಗಿದೆ. ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರು ಅಮಾನವೀಯತೆಯನ್ನ ಮೆರೆದಿದ್ದರು. ಆ ಅಮಾನವೀಯ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ನಾಲ್ವರನ್ನ ಅಮಾನತು ಮಾಡಲಾಗಿದೆ. ನಿನ್ನೆ ಜಿಲ್ಲಾಸ್ಪತ್ರೆಗೆ ಆರೋಗ್ಯ ಸಚಿವ ಸುಧಾಕರ್ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ್ರು ಆರೋಗ್ಯ ಸಚಿವರು. ಮೂವರು ಡ್ಯೂಟಿಯಲ್ಲಿದ್ದಂತಹ ನರ್ಸ್ಗಳು ಹಾಗೂ ಒಬ್ಬ ವೈದ್ಯೆಯನ್ನ ಅಮಾನತು ಮಾಡಿದ್ದಾರೆ. ಕರ್ತವ್ಯ ಲೋಪದ ಅಡಿಯಲ್ಲಿ ನಾಲ್ವರನ್ನ ಅಮಾನತು ಮಾಡಲಾಗಿದೆ. ನಾಲ್ವರು ಕರ್ತವ್ಯ ಲೋಪವನ್ನ ಎಸಗಿದ್ದಾರೆ. ಅದರ ಜೊತೆಯಲ್ಲಿ ಮಾನವೀಯತೆಯನ್ನು ಕೂಡ ಕನಿಷ್ಠ ಮಾನವೀಯತೆಯನ್ನು ಕೂಡ ಇವರು ಮರೆತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಮಾನತು ಮಾಡಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರಿಂದ ಆದೇಶವನ್ನ ಹೊರಡಿಸಲಾಗಿದೆ. ನಾಲ್ವರನ್ನ ಅಮಾನತು ಮಾಡಿ ಡಿ ರಂದೀಪ್ ಆದೇಶವನ್ನ ಹೊರಡಿಸಿದ್ದಾರೆ. ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ ಡಾಕ್ಟರ್ ಉಷಾ ಹಾಗೆ ನರ್ಸ್ ಆಗಿರುವಂತಹ ಯಶೋಧ, ಬಿವೈ, ಸವಿತಾ, ದಿವ್ಯಾ ಭಾರತಿಯನ್ನ ಅಮಾನತು ಮಾಡಲಾಗಿದೆ. ನಾಲ್ವರನ್ನ ಅಮಾನತು ಮಾಡಿ ಇಲಾಖಾ ವಿಚಾರಣೆಗೆ ಆದೇಶವನ್ನ ಕೂಡ ಕೊಡಲಾಗಿದೆ. ಇಲಾಖೆಯಲ್ಲಿ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ವಿಚಾರಣೆ ಕೂಡ ನಡೀಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯೂ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಇದೀಗ ವಿಚಾರಣೆಗೆ ಆದೇಶವನ್ನು ಕೂಡ ಕೊಡಲಾಗಿದೆ. ಪ್ರಕರಣದ ಸಂಬಂಧ ನಿನ್ನೆ ಜಿಲ್ಲಾಸ್ಪತ್ರೆಗೆ ಸಚಿವ ಸುಧಾಕರ್ ಭೇಟಿಯನ್ನು ಕೂಡ ಕೊಟ್ಟಿದ್ದರು. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಸಭೆಯನ್ನು ನಡೆಸಿದ್ರು ಆರೋಗ್ಯ ಸಚಿವರು. ಸಭೆಯಲ್ಲಿ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಕೂಡ ಭಾಗಿಯಾಗಿದ್ದರು. ಡಿಸಿ ವೈಎಸ್ ಪಾಟೀಲ್, ಡಿಎಚ್ಒ ಡಾಕ್ಟರ್ ಮಂಜುನಾಥ್, ಡಿಎಸ್ ಡಾಕ್ಟರ್ ವೀಣಾ ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದರು. ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸುಧಾಕರ್ ಪಡೆದುಕೊಂಡಿದ್ದರು. ಪ್ರಸವ ವೇಳೆ ಚಿಕಿತ್ಸೆ ಸಿಗದೆ ಅವಳಿ ಮಕ್ಕಳು ಹಾಗೂ ಬಾಣಂತಿ ಸಾವನ್ನಪ್ಪಿದ್ರು. ಈ ಪ್ರಕರಣ ಇಡೀ ರಾಜ್ಯದಾದ್ಯಂತ ಸದ್ದನ್ನ ಮಾಡಿತ್ತು. ಯಾಕಂದರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಆ ಪ್ರಸವ ವೇದನೆಯಲ್ಲಿ ತಾಯಿಯ ಅವಳಿ ಮಕ್ಕಳು ಅದರ ಜೊತೆಯಲ್ಲಿ ಬಾಣಂತಿ ಕೂಡ ಸಾವನ್ನಪ್ಪುತ್ತಾರೆ. ಈ ಸಂದರ್ಭದಲ್ಲಿ ಬಹಳಷ್ಟು ಒಂದು ಅಮಾನವೀಯವಾಗಿ ಅಲ್ಲಿರುವಂತಹ ಸಿಬ್ಬಂದಿಗಳು ವರ್ತನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ವು. ಇಡೀ ರಾಜ್ಯದಾದ್ಯಂತ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಯಾಕಂದರೆ ಕೇವಲ ಅವರ ಬಳಿ ಯಾವುದೇ ರೀತಿಯಾದಂತಹ ದಾಖಲೆಗಳು ಇರಲಿಲ್ಲ, ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಇರಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆಸ್ಪತ್ರೆಯಲ್ಲಿ ದಾಖಲು ಮಾಡಿಕೊಳ್ಳೋದಿಲ್ಲ. ಇದೇ ಕಾರಣಕ್ಕೋಸ್ಕರ ಇದೀಗ ನಾಲ್ವರನ್ನು ಅಮಾನತು ಮಾಡಲಾಗಿದೆ. ಕೇವಲ ಇದೊಂದು ಘಟನೆ ಮಾತ್ರ ಅಲ್ಲ, ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳನ್ನು ನಾವು ನೋಡಿದಾಗ ಆಸ್ಪತ್ರೆಗಳು ಅನೇಕ ರೀತಿಯಾದಂತಹ ಸಮಸ್ಯೆಗಳಿಂದ ತುಂಬಿ ತುಳುಕಾಡ್ತಾ ಇದ್ದಾವೆ. ಹೀಗಾಗಿ ಪ್ರತಿಯೊಂದು ಆಸ್ಪತ್ರೆಗಳ ಸಮಸ್ಯೆಗಳನ್ನು ಬಗೆಹರಿಸುವತ್ತವೂ ಕೂಡ ಇದೀಗ ಆರೋಗ್ಯ ಸಚಿವರು ಗಮನವನ್ನು ಹರಿಸಬೇಕು. ಯಾಕಂದರೆ ಒಂದು ಆಸ್ಪತ್ರೆಯಲ್ಲಿ ಈ ರೀತಿಯಾದಂತಹ ಘಟನೆಯಾದಂತಹ ಸಂದರ್ಭದಲ್ಲಿ ಅದನ್ನು ಕೇವಲ ಆ ಒಂದು ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಕ್ರಮವನ್ನು ಕೈಗೊಂಡು ಅದನ್ನು ಅಲ್ಲಿಗೆ ಕೈ ಬಿಡುವಂತಹ ಕೆಲಸವನ್ನು ಮಾಡಬಾರ್ದು. ಕೇವಲ ತಾಯಿ ಕಾರ್ಡ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಚಿಕಿತ್ಸೆಯನ್ನು ವೈದ್ಯರು ಕೊಟ್ಟಿರಲಿಲ್ಲ ಅನ್ನುವಂತಹ ಗಂಭೀರ ಪ್ರಕರಣ ಇದಾಗಿತ್ತು. ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ KRS ನಗರಾಧ್ಯಕ್ಷರಾಗಿರುವಂತಹ ನಾಗೇಂದ್ರ ಕುಮಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಕುಮಾರ್ ಸರ್, ನಮಸ್ಕಾರ. ಈಗ ನೋಡ್ತಾ ಇದೀವಿ ನಾವು ಯಾವ ರೀತಿಯಲ್ಲಿ ನಿನ್ನೆ ನಡೆದಂತಹ ಏನು ಘಟನೆ ಇತ್ತು, ಈ ಘಟನೆಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಈ ಅಮಾನವೀಯ ಘಟನೆಗೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಕೇವಲ ಈ ಒಂದು ಆಸ್ಪತ್ರೆಯ ಸಿಬ್ಬಂದಿಗಳ ಮೇಲೆ ಮಾತ್ರ ಕ್ರಮ ಕೈಗೊಂಡ್ರೆ ಒಳ್ಳೇದಾ, ಅಥವಾ ಪ್ರತಿಯೊಂದು ಆಸ್ಪತ್ರೆಗಳಲ್ಲೂ ಕೂಡ ಈ ಸಮಸ್ಯೆಗಳನ್ನ ಅವಲೋಕನ ಮಾಡ್ಬೇಕಾ ಅಂತ? ಸರ್, ಈಗ ಏನು ಅಂತಂದ್ರೆ ನೋಡಿ, ಈ ಅಮಾನವೀಯವಾದ ಕೃತ್ಯ ನಡೆದಿರೋದು ಬಹಳ ಖಂಡನೀಯ. ಯಾಕೆಂದ್ರೆ ಎರಡು ಮಕ್ಕಳು, ತಾಯಿ, ಮೂರು ಜೀವಗಳನ್ನ ಈ ಆಸ್ಪತ್ರೆಯ ಸಿಬ್ಬಂದಿಗಳು ಆಮೇಲೆ ಡಾಕ್ಟ್ರು ಅದಕ್ಕೆ ಹೊಣೆಗಾರರು. ನಿನ್ನೆ ನಾವು ರಾತ್ರಿ 1 ಗಂಟೆ ತನಕ ಮಿನಿಸ್ಟರ್ ಬಂದಿದ್ರು, ಅಮಾನತ್ ಮಾಡಿದ್ದಾರೆ. ಆದ್ರೆ ಬರೀ ಅಮಾನತ್ ಆಗ್ಬಾರ್ದು, ಮುಂದಿನ ದಿನಗಳಲ್ಲಿ ಇವರು ಯಾವುದೇ ರೀತಿಯ ಇಂಥ ಈ ಡಾಕ್ಟ್ರು ಕೆಲ್ಸಕ್ಕೆ ಮಾಡಬಾರ್ದು, ಈ ಡಾಕ್ಟ್ರು ಕೆಲ್ಸಾನೇ ಮಾಡಬಾರ್ದು, ಆ ತರ ಆಕ್ಷನ್ ತಗೋಬೇಕು ಸರ್. ಅವರ ಏನು ಅವರು ಅವರಿಗೆ ಸಂಪೂರ್ಣವಾಗಿ ರದ್ದು ಮಾಡಿ ಸಸ್ಪೆಂಡ್ ಮಾಡಬೇಕು ಅಂತೀರಿ? ಹೌದು ಸರ್, ಇದು ಒಂದೇ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ತರ ಅಮಾಯಕರು ಬಡವರಿಗೆ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯ ಸೌಲಭ್ಯ ಕೊಡಲ್ಲ. ದುಡ್ಡಿದ್ರೆ ಮಾತ್ರ, ದುಡ್ಡು ಕೊಟ್ರೆ ಮಾತ್ರ ಮಾಡ್ತಾರೆ. ನಾವು ನೋಡಿ, ನಿನ್ನೆ ನಡೆದಂತ ಕೃತ್ಯ ಕಣ್ಣಾರೆ ನೋಡ್ಬಿಟ್ಟು ಸರ್, ಅಂತ ಅಮಾನ ಕೃತ್ಯ ಎಲ್ಲೂ ನಡೆದಿಲ್ಲ ಸರ್. ಆ ತರ ಮಾಡಿದ್ದಾರೆ.
ಅಲ್ಲ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮಾನವೀಯತೆಯ ಆಧಾರದಲ್ಲಿ ಯಾರ್ಯಾರ ಹತ್ರ ಈ ಈ ಮೂಲಭೂತ ಸೌಕರ್ಯ ಇಲ್ಲ ಅಂತವರಿಗೆ ಒಳ್ಳೆ ಏನೋ ಒಂದು ಕಡೆಯಲ್ಲಿ ಮಾನವೀಯ ಆಧಾರದಲ್ಲಿ ಸೌಲಭ್ಯಗಳು ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಹಣವನ್ನು ಖರ್ಚು ಮಾಡುತ್ತೆ ಎಲ್ಲೋ ಒಂದು ಕಡೆ ಇಲ್ಲೂ ಕೂಡ ಈ ಕಮಿಷನ್ ದಂಧೆ ಅನ್ನುವಂಥದ್ದು ನಡೀತಾ ಇದೆಯಾ ಅಂತ ಯಾಕಂದರೆ ಹಲವಾರು ಸರ್ಜರಿ ಸಂದರ್ಭದಲ್ಲಿ ಡಾಕ್ಟರ್ಗಳು ಕೂಡ ಹಣವನ್ನು ಪಡೆದುಕೊಳ್ತಾರೆ ಅನ್ನುವಂತಹ ಆರೋಪ ಕೂಡ ಇದೆ ಸರ್ ಅದು ನೂರಕ್ಕೆ ನೂರು ಸತ್ಯ ನೋಡಿ ಸರ್ಕಾರ ಒಂದು ಗರ್ಭಿಣಿಗೆ ಮೊದಲನೇ ತಿಂಗಳಿಂದ ಹಿಡಿದು ಒಂಬತ್ತು ತಿಂಗಳು ಪ್ರಸವ ಆಗ ತನಕ ಸರ್ಕಾರ ಎಲ್ಲಾ ರೀತಿಯ ಸ್ಕ್ಯಾನಿಂಗ್ ಇಂದ ಹಿಡಿದು ಮಾತ್ರೆಯಿಂದ ಹಿಡಿದು ಆ ಎಮ್ಮನ್ನ ಕರ್ಕೊಂಡ್ಬರೋ ತನಕನಾದ್ರೂ ಎಲ್ಲಾ ಸೌಲಭ್ಯಗಳು ಕೊಡುತ್ತೆ ಖರ್ಚು ವೆಚ್ಚ ಮಾಡುತ್ತೆ ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಈ ಬ್ರೋಕರ್ಗಳು ಈ ದಂಧೆಕೋರ್ನ ಇಟ್ಕೊಂಡು ಯಾವ್ದ ರೀತಿಯ ಸರ್ಕಾರದ ಸವಲತ್ತುಗಳನ್ನ ಬಡವರು ತಲುಪಿಸುವಂತ ಕೆಲಸ ಮಾಡ್ತಾ ಇಲ್ಲ ಇವರು ಒಂದು ತಾಲೂಕು ಪಿ ಎಚ್ ಸಿಗಳಲ್ಲಿ ಆಶಾ ಕಾರ್ಯಕರ್ತರಾಗ್ಲಿ ಯಾರು ವಿಸಿಟ್ ಮಾಡ್ತಾ ಇಲ್ಲ ಇದು ಮೇನ್ ನೋಡಿ ತಾಯಿ ಕಾರ್ಡ್ ಇಲ್ಲ ಅಂತ ವಾಪಸ್ ಕಳ್ಸಿದ್ದಾರೆ ಒಂದು ತಪ್ಪಾದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಯಿ ಕಾರ್ಡ್ ಕೊಡ್ಬೇಕಾಗಿದ್ದಾರೆ ಯಾರು ಅಲ್ಲಿನ ಪಿ ಎಚ್ ಸಿಗಳು ಇರ್ಬೋದು ಆಶಾ ಕಾರ್ಯಕರ್ತರು ಹದಿನೈದು ದಿನಕ್ಕೊಂದ್ಸರಿ ವಿಸಿಟ್ ಕೊಡ್ತಾರೆ ಆ ಕೆಲಸ ಮಾಡಿಲ್ಲ ಅದು ಇದು ತುಂಬಾ ಇಲ್ಲಿ ನೋಡಿ ಇದೆಲ್ಲ ಎಲ್ಲೆಲ್ಲಿ ಕರ್ತವ್ಯ ಲೋಪ ಆಗಿದೆ ಇವರೆಲ್ಲ ಮಾಡ್ತಾ ಇರೋದು ಅಂತಂದ್ರೆ ಒಂದು ರೂಪಾಯಿ ಕೆಲಸ ಮಾಡಲ್ಲ ನಮ್ಮ ತೆರಿಗೆ ಹಣದಿಂದ ಇವ್ರು ಸಂಬಳ ತಗೊಂತಾರೆ ಇವರು ಸವಲತ್ತು ಮಾಡ್ಕೊಂತಾರೆ ಒಬ್ಬೊಬ್ಬ ಡಾಕ್ಟರ್ಗೆ ಲಕ್ಷಾಂತರ ರೂಪಾಯಿ ಸಂಬಳ ಇದೆ ಇಷ್ಟು ಇದ್ರುನು ಬೇರೆ ಬೇರೆ ಸಪರೇಟ್ ಆಗಿ ಇವರು ಬೇರೆ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ ನರ್ಸಿಂಗ್ ಹೋಮ್ಗಳು ಹೋಗ್ತಾರೆ ಸ್ವಂತ ಕ್ಲಿನಿಕ್ಗಳು ಇಟ್ಕೊಂತಾರೆ ಎಲ್ಲಾ ಮಾಡ್ತಾರೆ ಆದ್ರೆ ಸಾರ್ವಜನಿಕವಾಗಿ ಬಡವರಿಗೆ ಕೊಡ್ಬೇಕಾದಂತ ಸವಲತ್ನ ಇವರು ಕೊಡಲ್ಲ ಇಲ್ಲಿ ಯಾರು ಮೇಲಾಧಿಕಾರಿಗಳಿಗೆ ಯಾರಿಗೂ ಹಿಡಿತಾ ಇಲ್ಲ ಮೇಲಾಧಿಕಾರಿ ಡಿಎಚ್ಒ ಇಂದ ಹಿಡಿದು ಡಿಎಸ್ ಇಂದ ಹಿಡಿದು ಯಾವ ಅಧಿಕಾರಿಗಳು ಇವ್ರು ಬೆಲೆಯಿಲ್ಲ ಯಾರನ್ನ ಮಾತಾಡಿದ್ರೆ ನೋಡಿ ಸ್ಟ್ರೈಕ್ ಮಾಡ್ಬೇಕು ಅಂತ ಏನೋ ಅನ್ಕೊಂಡಿದಾರಂತೆ ಇವತ್ತು ಡಾಕ್ಟರ್ಗಳು ಏನಕ್ಕೆ ಸರ್ ಸ್ಟ್ರೈಕ್ ಮಾಡ್ಬೇಕು ಇವರು ನೋಡಿ ಇವ್ರು ಮಾಡಿರೋದು ಎಂತ ಕೆಲಸ ಅಂತಂದ್ರೆ ಇಡೀ ರಾಜ್ಯ ತಲೆ ಬೊಗ್ಸುವಂತ ಕೆಲಸ ಮಾಡಿದ್ದಾರೆ ವೈದ್ಯರು ಇವತ್ತು ಸ್ಟ್ರೈಕ್ ಮಾಡ್ಬೇಕು ಅಂತಾರೆ ಯಾಕೆ ಮಾಡ್ಬೇಕು ಇವ್ರು ಯಾಕೆ ಇವ್ರು ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡಲ್ವಾ ಇಂತ ಅಮಾನ್ಯ ಕೆಲಸ ಮಾಡ್ತಾರೆ ತಾಯಿ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಅಂತ ಕಳಿಸ್ತಾರಲ್ಲ ಇವರು ಇವ್ರಿಗೆ ಮಾನವೀಯತೆ ಇಲ್ವಾ ಏನು ಇಲ್ಲ ಸರ್ ಇವ್ರಿಗೆ ಅಲ್ಲ ಕನಿಷ್ಠ ಮಾನವೀಯ ಮೌಲ್ಯತೆಯನ್ನು ಕೂಡ ಮರೆತು ಬಿಟ್ಟಿದಾರ ಅಂತ ಸರ್ ಇದು ಇದು ನಡೀತಾ ಇದೆ ಇವ್ರಿಗೆ ದಿನ ಏನು ಏನ ಬರ್ತಾರೆ ಹೋಗ್ತಾರೆ ಯಾವ ದುಡ್ಡು ಕೊಟ್ಟವರು ಕೆಲವರು ವೈದ್ಯರುಗಳು ಏನ್ ಮಾಡ್ಕೊಂಡಿದ್ದಾರೆ ಬ್ರೋಕರ್ಗಳು ಇಟ್ಕೊಂಡಿದ್ದಾರೆ ಈ ಬ್ರೋಕರ್ಗಳು ಕರ್ಕೊಂಬಂದಂತ ಮಾತ್ರ ಇವರು ಹೆರಿಗೆ ಮಾಡೋದು ಇಲ್ಲ ಅಂತಂದ್ರೆ ಮಾಡಲ್ಲ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಮೇಲಧಿಕಾರಿಗಳು ಯಾರಿಗೆ ಇಲ್ವಾ ಸರ್ ಯಾರಿಗೂನು ಇವ್ರನ್ನ ಕೇಳ ಪ್ರಶ್ನೆ ಮಾಡೋಂತಾರ ಇಲ್ವಲ್ಲ ಸರಿಯಾಗಿ ಅಂದ್ರೆ ಇದರಲ್ಲೂ ಕಮಿಷನ್ ದಂಧೆ ನಡೀತಾ ಇದೆ ಅಂತೀರಿ ನೂರಕ್ಕೆ ನೂರು ಸತ್ಯ ನಾವು ನಿನ್ನೆ ಎಮ್ ಎಲ್ ಎ ಅವ್ರ ಹತ್ರ ಮಾತಾಡಿದೀನಿ ಎಲ್ಲಾನು ಮಾತಾಡಿದೀನಿ ಸರ್ ಈ ಆಸ್ಪತ್ರೆಯಲ್ಲಿ ಏನೇನ್ ನಡೀತಾ ಇದೆ ನೋಡಿ ಬಡವರಿಗೆ ತಲುಪುವಂತ ಆಭಾ ಕಾರ್ಡ್ ಇರ್ಬೋದು ಆಭಾ ಕಾರ್ಡ್ ಮಾಡಿದೀವಿ ಅಂತ ಆಯುಷ್ಮಾನ್ ಕಾರ್ಡ್ ಅಂತ ಮಾಡಿದ್ರು ಅದನ್ನ ಮುಚ್ಚಿ ತಿರ್ಗಾ ಈಗ ಆಭಾ ಕಾರ್ಡ್ ಅಂತ ಮಾಡಿದ್ದಾರೆ 5,00,000 ಕಾಯಿಲೆಗಳ ಚಿಕಿತ್ಸೆಗೆ ಆ ಕಾರ್ಡ್ ಅಲ್ಲಿ ಒಳಪಡತ್ತೆ ಯಾರನ್ನ ಹೇಳಿದಾರೆ ಸರ್ ಬಡವರಿಗೋಸ್ಕರ ಇವರು ಮಾಡಲ್ಲ ಇವರು ಅಂತದನ್ನ ಯಾವ್ದು ಮಾಡಲ್ಲ ಬಂದವ್ರಿಗೆ ದುಡ್ಡು ಯಾರು ಕೊಡ್ತಾರೋ ಅವ್ರಿಗೆ ಮಾಡ್ತಾರೆ ಮಿಕ್ಕನಾದ ಬಡವರು ಬಡವರಾಗೆ ಸಾಯ್ತಾ ಇದಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಸರ್ ಇದು ಇದು ಮಾನವೀಯ ಇವರು ನೋಡಿ ಈ ತರ ಡಾಕ್ಟರ್ಗಳಿಗೆ ಮಾಡ್ತಾರೆ ಅವ್ರನ್ನ ಏನಾದ್ರು ಪ್ರಶ್ನಿಸಕ್ ಹೋದ್ರೆ ಈ ತರ ಹಿಂಗ್ ಮಾಡೋದು ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಮಾತಾಡ್ತಾರೆ ಕನಿಷ್ಠ ಸೌಜನ್ಯತೆ ಇಲ್ಲ ಸರ್ ಅವರು ಒಂದ್ ಹೆಣ್ಣಾಗಿ ಡಾಕ್ಟ್ರು ಒಂದ್ ಹೆಣ್ಮಗು ರಾತ್ರಿ ಬಡವರು ಬಂದಿದ್ದಾರೆ ನೋಡಿ 150 ರೂಪಾಯಿ 200 ರೂಪಾಯಿ ಭಿಕ್ಷೆ ಬೇಡಿ ಆ ಎಮ್ಮ ರಾತ್ರಿ ಕರ್ಕೊಂಡೋದ್ರೆ ಇವ್ರು ಒಳಗ್ ಸೇರಿಸ್ತಾಳೆ ತಾಯಿ ಕಾರ್ಡ್ ಇಲ್ಲ ಆ ಕಾರ್ಡ್ ಇಲ್ಲ ಅಂತ ಹೇಳ್ತಾರಲ್ಲ ಇವ್ರಿಗೆ ಮಾನವೀಯತೆ ಬೇಡ ಸರ್ ಕಾರ್ಡೇ ಬೇಕಾ ಇವ್ರಿಗೆ ಇವ್ರಿಗೆ ಹೆರಿಗೆ ಮಾಡೋದಕ್ಕೆ ಓಕೆ ಧನ್ಯವಾದಗಳು ನಾಗೇಂದ್ರ ಕುಮಾರ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಇಲ್ಲಿ ಪ್ರಮುಖ ಪ್ರಶ್ನೆಯಾಗಿ ಉಳಿದುಕೊಳ್ಳುವಂಥದ್ದು ಇದೆ ರಾಜ್ಯದಲ್ಲಿ ಮಾನವೀಯ ಮೌಲ್ಯಗಳು ಕೂಡ ಸತ್ತು ಹೋಗಿದಾವ ಯಾಕಂದ್ರೆ ಒಂದು ಕಡೆಯಲ್ಲಿ ಪುಂಖಾನುಪುಂಖವಾಗಿ ಹೇಳ್ತಾ ಬರ್ತಾ ಇದ್ದೀವಿ ಕೋವಿಡ್ ಆದಮೇಲೆ ನಮ್ಮ ಆಸ್ಪತ್ರೆಗಳು ಬಹಳಷ್ಟು ಅಭಿವೃದ್ಧಿ ಆಗಿದವ್ರಿ ಅದರಲ್ಲೂ ಕೂಡ ಹೈಟೆಕ್ ಆಗಿಬಿಟ್ಟಿದ್ದಾವೆ ಪ್ರತಿಯೊಂದು ಆಸ್ಪತ್ರೆಗಳು ಪ್ರಧಾನಿಯವರು ಕೂಡ ಹೇಳ್ತಾ ಇದ್ರು ಇದೊಂದು ನಮಗೆ ಅವಕಾಶ ಈ ಕೋವಿಡ್ ಏನು ಬಂದಿದೆ ಇದು ನಮ್ಮ ದೇಶಕ್ಕೆ ಒಂದು ಅವಕಾಶ ಇದರಿಂದ ವೈದ್ಯಕೀಯ ವ್ಯವಸ್ಥೆ ಬಹಳಷ್ಟು ಸುಧಾರಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು ಆದರೆ ಸಂಪೂರ್ಣ ಚಿತ್ರಣ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ವೈದ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರು ಕೂಡ ಏನೋ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಾ ಮಾತನ್ನ ಹೇಳ್ತಾ ಇದ್ರಂತೆ ಒಂದು ವೇಳೆ ಹೋರಾಟವನ್ನ ಮಾಡಿದ್ದೆ ಆದರೆ ಕನಿಷ್ಠ ಮಾನವೀಯ ಮೌಲ್ಯ ಈ ರಾಜ್ಯದಲ್ಲಿ ಜೀವಂತವಾಗಿ ಇಲ್ಲ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ರೀತಿಯಾದಂತ ಒಂದು ಘಟನೆಯ ನಂತರವೂ ಕೂಡ ವೈದ್ಯರು ಹೋರಾಟವನ್ನ ಮಾಡಿ ಸಾರ್ವಜನಿಕರಿಗೆ ಮತ್ತಷ್ಟು ಸಮಸ್ಯೆಯನ್ನ ಮಾಡ್ತಾರೆ ಅಂತಂದ್ರೆ ಅದಕ್ಕಿಂತ ಅಮಾನವೀಯವಾದಂತದ್ದು ಮತ್ತೊಂದು ಇರಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೊಂದು ಕಡೆಯಲ್ಲಿ ಆಗ್ಲೇ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಾಗ ಏನು ಅಲ್ಲಿರುವಂತಹ ಅಧಿಕಾರಿಗಳಿದ್ದಾರೆ ಮತ್ತೊಮ್ಮೆ ಎಲ್ಲೂ ಕೂಡ ಅವರು ಕೆಲಸಕ್ಕೆ ಬರಲೇಬಾರದು ಯಾವುದೇ ಕಾರಣಕ್ಕೂ ಕೂಡ ಅವರು ಹೊರಗಡೆಯೂ ಕೂಡ ಕೆಲಸನೇ ಮಾಡಬಾರದು ಆ ರೀತಿಯಾಗಿ ಅವರ ಏನು ಅವರಿಗೆ ಕೊಟ್ಟಿರುವಂತಹ ಏನು ಈ ಡಿಗ್ರಿ ಆಗಿರಬಹುದು ಎಲ್ಲವನ್ನು ಕೂಡ ಕಸಿದುಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು ಲೈಸೆನ್ಸ್ ಆಗಿರಬಹುದು ಇದೆಲ್ಲವನ್ನು ಕೂಡ ಕಸಿದುಕೊಂಡು ಅವರನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ಸಸ್ಪೆಂಡ್ ಮಾಡಿ ಒಗೆಯುವಂತಹ ಕೆಲಸವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಇಂಥವರ ಮೇಲೆ ಕಠಿಣವಾದಂತಹ ಕ್ರಮವನ್ನು ಜರುಗಿಸಿ ಈ ರೀತಿಯಾದಂತಹ ಘಟನೆಗಳು ಮತ್ತೆ ಪುನರಾವರ್ತನೆ ಆಗದಂತೆ ನೋಡಿಕೊಳ್ಬೇಕು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಕಳೆದ ಬಾರಿ ಏನು ಆಕ್ಸಿಜನ್ ದುರಂತ ಆಯಿತು ಕೋವಿಡ್ನ ಸಂದರ್ಭದಲ್ಲಿ ಅನೇಕರು ಸಾವನ್ನಪ್ಪಿದ್ರು ಅದೇ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ಕಠಿಣ ಕ್ರಮವನ್ನು ಜಾರಿಗೆ ಮಾಡಿದ್ದೇ ಆಗಿದ್ದರೆ ಕಠಿಣ ಕ್ರಮವನ್ನು ಕೈಗೊಂಡು ಅಂಥವರನ್ನು ಸಸ್ಪೆಂಡ್ ಮಾಡಿ ಅವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಂಡಿದ್ದೇ ಆಗಿದ್ದರೆ ಅದಾದ ನಂತರ ಮತ್ತೆ ಆಕ್ಸಿಜನ್ ದುರಂತಗಳು ಸಂಭವಿಸಿದವು ಅಂತಹ ಘಟನೆಗಳ ಮೇಲೆ ನಾವು ಕಡಿವಾಣವನ್ನು ಹಾಕುವಂತಹ ಕೆಲಸವನ್ನು ಮಾಡಬಹುದಾಗಿತ್ತು ಆದರೆ ಸರ್ಕಾರ ಯಾವುದೇ ನಿಟ್ಟಿನಲ್ಲೂ ಕೂಡ ಅಂತಹ ಕ್ರಮವನ್ನು ಕೈಗೊಳ್ಳೇ ಇಲ್ಲ ಸರ್ಕಾರಿ ಆಸ್ಪತ್ರೆಗಳೇನಿದ್ದಾವೆ ಅವುಗಳ ಪುನರುತ್ಥಾನ ಆಗಿರಬಹುದು ಅಭಿವೃದ್ಧಿ ಆಗಿರಬಹುದು ಅಲ್ಲಿರುವಂತಹ ಕೊರತೆ ಕುಂದು ಕೊರತೆಗಳಾಗಿರಬಹುದು ಅವುಗಳನ್ನು ಇಲ್ಲಿ ಪರಿಹರಿಸುವಂತಹ ಕೆಲಸವನ್ನು ಸರ್ಕಾರಗಳು ಮಾಡಲೇ ಇಲ್ಲ ಇಲ್ಲೂ ಕೂಡ ಕಮಿಷನ್ ರೀ ಇಲ್ಲೂ ಕೂಡ ಕಮಿಷನು ಕನಿಷ್ಠ ಮಾನವೀಯ ಮೌಲ್ಯತೆಯ ಆಧಾರದಲ್ಲಾದರೂ ಕೂಡ ಚಿಕಿತ್ಸೆಯನ್ನು ಕೊಡಬಹುದಾಗಿತ್ತು ಇಲ್ಲೂ ಕೂಡ ಮಧ್ಯವರ್ತಿಗಳನ್ನು ಇಟ್ಟುಕೊಂಡು ಇಲ್ಲೂ ಕೂಡ ಏನಂತಂದರೆ ಕಮಿಷನ್ ನಡೀತಾ ಇದೆ ಅಂತಂದರೆ ಎಷ್ಟರ ಮಟ್ಟಿಗೆ ನಮ್ಮ ವ್ಯವಸ್ಥೆ ಸುಧಾರಣೆ ಆಗಿದೆ ಅನ್ನೋದನ್ನು ನಾವು ಆತ್ಮಾವಲೋಕನೆ ಮಾಡಿ ನೋಡ್ಕೊಳ್ಬೇಕಾಗತ್ತೆ.